I am thinking of my marriage. I have heard of many quarrels and misunderstandings with mother-in-laws, even in churches and godly families as a girl. Being brought up in church from my childhood, I don't want that to happen in my life also. What should be my approach towards my husband's family? ನಾನು ಮದುವೆ ಬಗ್ಗೆ ಯೋಚಿಸುತ್ತಿದ್ದೇನೆ. ನಾನು ಅತ್ತೆಯೊಂದಿಗೆ ಜಗಳ ನಡೆಯುವುದರ ಬಗ್ಗೆ ದೈವಿಕ ಸಭೆಗಳಲ್ಲಿ ಕೂಡ ಕೇಳಿದ್ದೇನೆ. ಹುಡುಗಿಯಾಗಿದ್ದು ಹಾಗೂ ಸಭೆಯಲ್ಲಿ ಬೆಳೆದವಳಾದ ನನ್ನ ಜೀವನದಲ್ಲಿ ಈ ರೀತಿ ನಡೆಯಬಾರದು. ನನ್ನ ಗಂಡನ ಕುಟುಂಬದ ಜೊತೆ ನಾನು ಹೇಗೆ ನಡೆದುಕೊಳ್ಳಬೇಕು? ವಿ ಶುಡ್ ನಾಟ್ ಬಿ ಅಫ್ರೈಡ್ ಆಫ್ ಗೆಟಿಂಗ್ ಮ್ಯಾರಿಡ್ ಜಸ್ಟ್ ಬಿಕಾಸ್ ಆಫ್ ದ ಫಿಯರ್ ಆಫ್ ಡೀಲಿಂಗ್ ವಿತ್ ದ ಮದರ್ ಇನ್ ಲಾ. ಅತ್ತೆ ಹತ್ತಿರ ಹೇಗೆ ನಡೆದುಕೊಳ್ಳೋದು ಎಂಬಂತ ಭಯದಿಂದ ನಾವು ಮದುವೆ ಆಗೋದಕ್ಕೆ ಭಯಪಡಬಾರದು. ಗಾಡ್ ವಿಲ್ ಗಿವ್ ಅಸ್ ಗ್ರೇಸ್ ಫಾರ್ ಎವ್ರಿ ಸಿಚುಯೇಷನ್. ದೇವರು ಪ್ರತಿಯೊಂದು ಪರಿಸ್ಥಿತಿಗೆ ಕೃಪೆಯನ್ನು ಕೊಡ್ತಾರೆ. But one or two things we should remember. ಒಂದು ಮತ್ತು ಎರಡು ಸಂಗತಿ ನಾವು ನೆನಪಿಡಬೇಕು. They are the parents who brought up our husband. ಅವರು ನಮ್ಮ ಗಂಡಂದಿರನ್ನ ಹೆತ್ತು ಬೆಳೆಸಿದಂತ ಪೋಷಕರಾಗಿದ್ದಾರೆ. If you have sons, you'll know with what love and pride a mother brings up her son. ನಿಮಗೆ ಗಂಡು ಮಕ್ಕಳಿದ್ರೆ ನಿಮಗೆ ಗೊತ್ತಾಗತ್ತೆ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಟ್ಟು ಮತ್ತು ಹೆಮ್ಮೆಯಿಂದ ಬೆಳೆಸಿರ್ತಾಳೆ ಅಂತ. And so much expectation they educated them and proud that they got a job. ಆ ಗಂಡು ಮಕ್ಕಳಿಂದ ಅವರಿಗೆ ಹೆಚ್ಚು ನಿರೀಕ್ಷೆ ಇರುತ್ತೆ, ಯಾಕಂದ್ರೆ ವಿದ್ಯಾಭ್ಯಾಸ ಕೊಟ್ಟಿರ್ತಾರೆ, ಹೆಮ್ಮೆ ಇರುತ್ತೆ, ಒಳ್ಳೆ ಕೆಲಸ ಸಿಕ್ಕಿದೆ ಅವರಿಗೆ ಅಂತ. And we have to give allowance for that. ನಾವು ಅದಕ್ಕೆ ಒಂದು ರೀತಿ ಅನುಮತಿ ಅನ್ನುವಂಥದ್ದನ್ನು ಕೊಟ್ಟಿರಬೇಕು. We should not think now he should not care for his parents anymore. ಇನ್ನು ಮುಂದೆ ಅವರು ತಮ್ಮ ಪೋಷಕರನ್ನ ನೋಡ್ಕೋಬಾರದು ಎಂಬಂತ ಯೋಚನೆಯನ್ನ ನಾವು ಮಾಡಬಾರದು. We should not send any money home or anything like that. ಮನೆಗೆ ಹಣ ಕಳಿಸಬಾರದು, ನೋಡ್ಕೋಬಾರದು ಎಂಬಂತ ವಿಷಯಗಳನ್ನ ನಾವು ತಲೆಗೆ ಹಾಕೋಬಾರದು. Say Lord, let your will be done. I want to understand your will. ಕರ್ತರೆ ನಿನ್ನ ಚಿತ್ತವು ನೆರವೇರಲಿ, ನಿನ್ನ ಚಿತ್ತವನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡು ಎಂಬುದಾಗಿ ಕೇಳಬೇಕು. But maintain the unity with your husband. ನಿಮ್ಮ ಗಂಡನೊಟ್ಟಿಗೆ ಐಕ್ಯತೆಯನ್ನು ಯಾವಾಗಲೂ ಕಾಪಾಡಿಕೊಳ್ಳಿ. Love your husband and share with him. ನಿಮ್ಮ ಗಂಡನನ್ನು ಪ್ರೀತಿಸ್ರಿ, ಅವರೊಟ್ಟಿಗೆ ಎಲ್ಲವನ್ನು ಹಂಚಿಕೊಳ್ಳ್ರಿ. And respect him. ಅವ್ರನ್ನ ಗೌರವಿಸ್ರಿ. And above all I can say we must respect our in-laws, our mother and father-in-law. ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮಾವ ಮತ್ತು ಅತ್ತೆಯಂದ್ರನ್ನ ಪ್ರೀತಿಸಬೇಕು, ಗೌರವಿಸಬೇಕು. In 1 Peter 2 verse 17 it says respect all people. 1 ಪೇತ್ರ 2:17 ಈ ರೀತಿಯಾಗಿ ಹೇಳುತ್ತೆ, ನಾವು ಎಲ್ಲರನ್ನ ಗೌರವಿಸಬೇಕು. Everybody in the world deserves our respect. ನಮ್ಮಿಂದ ಗೌರವವನ್ನ ಪಡೆದುಕೊಳ್ಳುವಂತ ಅರ್ಹತೆಯನ್ನ ಲೋಕದಲ್ಲಿ ಪ್ರತಿಯೊಬ್ಬರು ಪಡೆದುಕೊಂಡಿದ್ದಾರೆ. Now with our own parents we may have been very free and talk freely and casually with our parents. ನಮ್ಮ ಪೋಷಕರೊಟ್ಟಿಗೆ ನಾವು ಆರಾಮಾಗಿ ಬರೀತೀವಿ, ಮಾತನಾಡ್ತೀವಿ, ನಡೆದುಕೊಳ್ತೀವಿ. But we should remember that our parents in law they have from a maybe different culture. ನಮ್ಮ ಅತ್ತೆ ಮಾವ ಅವರು ಬೇರೆ ರೀತಿಯ ಒಂದು ಸಂಸ್ಕೃತಿಯನ್ನು ಹೊಂದ್ಕೊಂಡಿರಬಹುದು. ಇಫ್ ವಿ ಟಾಕ್ ಟು ದೆಮ್ ಇನ್ ದ ವೇ ವಿ ಟಾಕ್ ಟು ಅವರ್ ಪೇರೆಂಟ್ಸ್ ದೇ ಮೇ ಮಿಸ್ ಅಂಡರ್ಸ್ಟ್ಯಾಂಡ್ ದಟ್. ನಮ್ಮ ಪೋಷಕರೊಟ್ಟಿಗೆ ಮಾತನಾಡಿದ ಹಾಗೆ ಅವರೊಟ್ಟಿಗೆ ಮಾತನಾಡಲಿಕ್ಕೆ ಹೋದ್ರೆ ಅವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಗಿವ್ ರೂಮ್ ಫಾರ್ ಆಲ್ ದಟ್ ಅಂಡ್ ಗಾಡ್ ವಿಲ್ ಗಿವ್ ಅಸ್ ವಿಸ್ಡಮ್. ಎಲ್ಲದಕ್ಕೂ ಒಂದು ಅವಕಾಶ ಅಂತ ಮಾಡಿಕೊಡ್ರಿ, ದೇವರು ಜ್ಞಾನ ಕೊಡ್ತಾರೆ. ಇಫ್ ದೇ ಆರ್ ಇನ್ ಎನಿ ನೀಡ್ ವಿ ಶುಡ್ ಬಿ ದ ಒನ್ಸ್ ಟು encourage our husband to take care of them. ಯಾವುದಾದ್ರೂ ಒಂದು ಅಗತ್ಯತೆಯಲ್ಲಿ ಇದ್ರು ಅಂದ್ರೆ ನಮ್ಮ ಗಂಡಂದ್ರಿಗೆ ಅವರನ್ನ ನೋಡಿಕೊಳ್ಳುವಂತೆ ಪ್ರೋತ್ಸಾಹ ಮಾಡಬೇಕು. Suppose they need to go to a hospital for checkup. ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಹೋಗೋದಿರಬಹುದು. We should take the initiative and say let's take mom for the checkup. ಅವರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಣ, ಪರೀಕ್ಷೆ ಮಾಡಿಸೋಣ ಎಂಬಂತ ಮುಂದಾಳತ್ವವನ್ನ ನೀವು ತೆಗೆದುಕೋಬೇಕಾಗತ್ತೆ. And be with them so that they are medically taken care of. ನೀವು ಅವರೊಟ್ಟಿಗೆ ಇದ್ದು ವೈದ್ಯಕೀಯವಾಗಿ ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. Suppose they have some problem, be there to go there and help them out. ಅವರು ಯಾವುದಾದರೂ ಸಮಸ್ಯೆಯಲ್ಲಿ ಬಿದ್ದಿದ್ರು ಅಂದ್ರೆ ನೀವು ಹೋಗಿ ಸಹಾಯ ಮಾಡುವವರಾಗಿರಬೇಕು. God will reward you when you become a mother-in-law. ನೀವು ಅತ್ತೆ ಆದಾಗ ದೇವರು ಖಂಡಿತವಾಗ್ಲೂ ನಿಮಗೆ ಸನ್ಮಾನ ಮಾಡ್ತಾರೆ. 1 Timothy chapter 5. 1 ತಿಮೋತಿ 5ನೇ ಅಧ್ಯಾಯ. It says in the first verse. ಮೊದಲನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದೆ. Do not sharply rebuke an older person. Rather appeal to him as a father and the older women verse 2 as mothers. ವೃದ್ಧನನ್ನು ಗದರಿಸಬೇಡ ಎಂಬುದಾಗಿ ಒಂದನೇ ವಚನ. ಎರಡನೇ ವಚನದಲ್ಲಿ ಈ ರೀತಿ ಇದೆ, ವೃದ್ಧ ಸ್ತ್ರೀಯರನ್ನು ತಾಯಂದಿರೆಂದು ಎಣಿಸಿರಿ ಎಂಬುದಾಗಿ. Not just your mother-in-law and father-in-law. ಅತ್ತೆ ಅಥವಾ ಮಾವ ಎಂಬುದಾಗಿ ಮಾತ್ರ ಅಲ್ಲ. Says all older people. ಎಲ್ಲಾ ವೃದ್ಧರನ್ನು. Speak to them like you would speak to your own father or mother. ತಂದೆ ಅಥವಾ ತಾಯಿಯೊಟ್ಟಿಗೆ ಹೇಗೆ ಮಾತಾಡ್ತಿರಲ್ಲ ಅದೇ ರೀತಿ ಅವರುಗಳೊಟ್ಟಿಗೆ. Don't worry about how they speak to you.
ಅವರು ನಿಮ್ಮೊಟ್ಟಿಗೆ ಹೇಗೆ ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇಟ್ ಇಸ್ ನಾಟ್ ವಿ ಡೋಂಟ್ ಹ್ಯಾವ್ ಟು ಬಿ ಬಿಸಿ ಬಾಡಿ ಇನ್ ಅದರ್ ಪೀಪಲ್ಸ್ ಮ್ಯಾರೇಜ್. ನಾವು ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕುವವರು ಆಗಿರಬಾರದು. ಮೈ ಜಾಬ್ ಇಸ್ ನಾಟ್ ಮೇಕ್ ಅದರ್ ಪೀಪಲ್ ಬಿಹೇವ್ ಲೈಕ್ ಕ್ರಿಶ್ಚಿಯನ್ಸ್, ಐ ಹ್ಯಾವ್ ಟು ಬಿಹೇವ್ ಲೈಕ್ ಅ ಕ್ರಿಶ್ಚಿಯನ್. ನನ್ನ ಕೆಲಸ ಏನಪ್ಪಾ ಅಂದ್ರೆ ನಾನು ಕ್ರೈಸ್ತನ ರೀತಿಯಲ್ಲಿ ನಡ್ಕೋಬೇಕು, ಬೇರೆಯವರು ಆ ರೀತಿ ನಡ್ಕೊಳ್ಳಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬಾರದು. ದ ಲಾರ್ಡ್ ಇಸ್ ಟಾಟ್ ಮೀ ಈವನ್ ವೆನ್ ಯು ಸ್ಪೀಕ್ ಟು ಅ ಬೆಗರ್ ಸ್ಪೀಕ್ ರೆಸ್ಪೆಕ್ಟ್ಫುಲಿ. ಕರ್ತರು ನಂಗೆ ತಿಳಿಸ್ಕೊಟ್ಟಿದ್ದೇನಪ್ಪ ಅಂದ್ರೆ ಒಬ್ಬ ಭಿಕ್ಷುಕನ ಬಳಿ ಮಾತಾಡಬೇಕಾದ್ರೂ ಕೂಡ ಗೌರವಪೂರ್ವಕವಾಗಿ ಮಾತನಾಡು ಎಂಬುದಾಗಿ. CFC ಐ ಸ್ಪೀಕ್ ರೆಸ್ಪೆಕ್ಟ್ಫುಲಿ ಈವನ್ ಟು ದ ಚಿಲ್ಡ್ರನ್. CFC ಸಭೆಯಲ್ಲಿ ನಾನು ಮಕ್ಕಳೊಟ್ಟಿಗೂ ಕೂಡ ಬಹಳ ಗೌರವಯುತವಾಗಿ ಮಾತಾಡ್ತೇನೆ. That may sound strange to many people. ಅದು ಅನೇಕರಿಗೆ ಅಪರಿಚಿತ ಅನ್ಸುತ್ತೆ. To tell a little child, inge vaange, instead of say, vada. Makkalige illi ba, alli ba anta helo badalu, hogo, baro anta mataduvantaddu. I mean, maybe in your culture you say, vada is okay, but it goes against my grain. Nimma reeti samskrutiyalli aa reeti sarirabodu, aadre adu nanna swabhavakke viruddhavagi hoguvantaddagide. I obey scripture which says, honor all men. Pratiyobba manushyarannu sanmanisiri embanta vachanakke nanu vidhenagtane. Every human being is someone God has created. Pratiyobba manushyananu devaru srushtisiddane. Whatever way that person treats me, he is ignorant, but I am not ignorant. Yavade reetiyagi nadaskondru tilivalike illade irabodu, aadre nanige tilivalike illade irabadu. Maybe father-in-law, mother-in-law, beggar, enemy, anybody. Atte, maava, bhikshuka, vairi, yare irabodu. People have taken me to court. Janaru nananna nyayalayakke tegedukondu hodru. I speak respectfully to them. Nanu avrige bahala gauravayutavagi maatadide. Let them be evil to me, I will not be evil to them. Avaru nanage ked maadli, nanu avrige ked maadodilla anta nirdharisade. What is the result? Adara palitaamsha enu? My life is a heavenly life. Nanna jeevithavu paraloka jeevithavagi horavammide. Don't let your life become a hell because of your reacting in a bad way to other people who behave badly. ಮತ್ತೊಬ್ರು ಕೆಟ್ಟದಾಗಿ ನಡ್ಕೊಂಡ್ರು ಅನ್ಬಿಟ್ಟು ನೀವು ಕೆಟ್ಟದಾಗಿ ನಡೆದುಕೊಳ್ಳೋದ್ರ ಮುಖಾಂತರ ನಿಮ್ಮ ಜೀವಿತವನ್ನ ನರಕದ ಜೀವಿತ ಮಾಡ್ಕೋಬೇಡ್ರಿ. Colossians 4:6 says, ಕೊಲೋಸಿಯ 4:6 ಈ ರೀತಿ ಹೇಳುತ್ತೆ, let your speech always be with grace. ನಿಮ್ಮ ಸಂಭಾಷಣೆ ಯಾವಾಗಲೂ ಕೃಪೆಯುಳ್ಳದ್ದಾಗಿ ಇರಲಿ ಎಂಬುದಾಗಲಿ ಹೇಳುತ್ತೆ. I follow that word. ಅದನ್ನ ನಾನು ಹಿಂಬಾಲಿಸ್ತೇನೆ. I can tell you my life has become a heavenly life. ನಾನು ನಿಮಗೆ ಹೇಳ್ತೇನೆ ನನ್ನ ಜೀವಿತವು ಪರಲೋಕದ ಜೀವಿತವಾಗಿದೆ. So in conclusion, ಮುಕ್ತಾಯದಲ್ಲಿ Jesus is our example in every area. Yesu namage pratiyondu kshetradalli madariyagiddare. How would Jesus talk to people? Yesu ek janrotti maatadare. How would Jesus deal with people? Hege nadkondru avaratra? How did he conduct himself as a young man? Tammana taavu yavanasthana hege nadkondru alli? Let's follow his example. Aatana madarina himbalisare. Let's pray. Prarthana madona. Heavenly Father. Paralokada tandeye. There are so many millions of young people in the world whom you can use for your glory today. ಲೋಕದಲ್ಲಿ ಅನೇಕ ಯವನಸ್ಥರಿದ್ದಾರೆ ಕರ್ತರೆ, ಅವರನ್ನು ನಿಮ್ಮ ಮಹಿಮೆಗಾಗಿ ಉಪಯೋಗಿಸಬಹುದು. I can see how the devil is trying to get a hold of them all to serve him. ಸೈತಾನನು ಅವರನ್ನೆಲ್ಲ ಹೇಗೆ ಹಿಡಿದಿಟ್ಟುಕೊಂಡಿದ್ದಾನೆ ತನ್ನನ್ನು ಸೇವೆ ಮಾಡಲು ಎಂಬುದಾಗಿ ನಾನು ನೋಡ್ತಾ ಇದ್ದೀನಿ. Even believers are being drawn away. ವಿಶ್ವಾಸಿಗಳು ಕೂಡ ಸೈತಾನನ ಕಡೆ ಸೆಳೆದು ಹೋಗ್ತಾ ಇದ್ದಾರೆ. By television, movies, internet, so many ways. Doordarshana, chalanachitra mattu internet mukantara innu aneka vidadalli. I pray that many who hear these words will be challenged to have their life changed. Nanu prarthane martane ee matana kelisikolluvanta pratiyobbaru jeevithavu savalugondu avara jeevithavu badalagali embudagi. They can live for you in the few more days left before you return to earth. Nivu lokakke mattomme hinturigi barodakke ulidiruvanta mikka dinagalu avaru nimagagi jeevisli swami. In Jesus name. Yesu nesalu prarthisteve. Amen. Amen.